ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿಗೆ ಸ್ವಾಗತ ಸುಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಕಲಶ ಸ್ಥಾಪನೆಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಯಾವುದೇ ಶುಭ ಸಮಾರಂಭಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಕಲಶವನ್ನ ಸ್ಥಾಪಿಸಿ ನಂತರ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ಹಲವಾರು ಮನೆಗಳಲ್ಲಿ ಪ್ರತಿನಿತ್ಯ ಕಲಶವನ್ನ ಸ್ಥಾಪಿಸಿ ಪೂಜೆಯನ್ನ ಮಾಡಲಾಗುತ್ತೆ. ಕಲಶಗಳಲ್ಲಿ ಎಷ್ಟೋ ವಿಧಿವಿಧಾನಗಳು ಇವೆ. ಅದರಲ್ಲಿ ತೆಂಗಿನಕಾಯಿನ ಇಟ್ಟು ಕಲಶವನ್ನ ಸ್ಥಾಪಿಸಿ ಪೂಜೆ ಮಾಡುವುದು ಕೂಡ ಒಂದು ವಿಧಿವಿಧಾನವಾಗಿದೆ. ಇನ್ನು ಕಲಶವನ್ನ ಸ್ಥಾಪಿಸಿದ ನಂತರ ತೆಂಗಿನಕಾಯಿಯಲ್ಲಿ ಆಗುವಂತಹ ಬದಲಾವಣೆಗಳು ನಮ್ಮ ಗೊಂದಲಕ್ಕೆ ಕಾರಣವಾಗುತ್ತವೆ. ಹಾಗಾದರೆ ಇಂತಹ ಸೂಚನೆಗಳು ನಮ್ಮ ಜೀವನದಲ್ಲಿ ಹೇಗೆ ಪರಿಣಾಮವನ್ನು ಬೀರುತ್ತವೆ ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಕಲಶದಲ್ಲಿ ಸಾಕ್ಷಾತ್ ದೇವಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಕಲಶದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಗೊಂದಲಕ್ಕೆ ಕಾರಣವಾಗುತ್ತೆ. ಇನ್ನು ತೆಂಗಿನಕಾಯಿಯನ್ನು ಇಟ್ಟು ಕಲಶವನ್ನ ಸ್ಥಾಪಿಸುವ ಮನೆಗಳಲ್ಲಿ ಏನಾದರೂ ತೆಂಗಿನಕಾಯಿ ಬಿರುಕು ಬಿಟ್ಟರೆ ಅಥವಾ ಮೊಳಕೆ ಬಂದರೆ ಹಲವಾರು ಪ್ರಶ್ನೆಗಳು ಆತಂಕಗಳು ಉಂಟಾಗುತ್ತವೆ. ಹಾಗಾದರೆ ಮನೆಯಲ್ಲಿ ಇಟ್ಟಂತಹ ಕಲಶದ ತೆಂಗಿನಕಾಯಿಯಲ್ಲಿ ಏನಾದರೂ ಬಿರುಕು ಉಂಟಾದರೆ ಅಥವಾ ಮೊಳಕೆ ಬಂದರೆ ಇದರ ಅರ್ಥ ಏನು ಎನ್ನುವುದನ್ನು ತಿಳಿಯೋಣ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಕಲಶವನ್ನ ಪ್ರತಿಷ್ಠಾಪಿಸುವಾಗ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಅಥವಾ ಮನೆದೇವರ ಸ್ವರೂಪವಾಗಿ ದುರ್ಗಾದೇವಿಯ ಸ್ವರೂಪವಾಗಿ ನಾವು ಕಲಶವನ್ನ ಪೂಜಿಸುತ್ತೇವೆ. ನಾವು ಯಾವ ದೇವರ ಹೆಸರಿನಲ್ಲಿ ಕಲಶವನ್ನ ಪೂಜಿಸುತ್ತೇವೆ ಆ ದೇವರು ಕಲಶದಲ್ಲಿ ನೆಲೆಸಿರುತ್ತಾರೆ ಎಂಬುವ ನಂಬಿಕೆ. ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿ ಆಚರಣೆಯಲ್ಲಿ ಇದೆ. ಹಾಗಾಗಿ ಸಾಂಪ್ರದಾಯಿಕವಾಗಿ ಕಲಶವನ್ನ ಸ್ಥಾಪಿಸಲಾಗುತ್ತೆ. ಇನ್ನು ಮನೆಯಲ್ಲಿ ತೆಂಗಿನಕಾಯಿ ಕಲಶದಲ್ಲಿ ಏನಾದರೂ ಮೊಳಕೆ ಬಿಟ್ಟರೆ ಅದರ ಅರ್ಥ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಸೂಚನೆಯನ್ನ ನೀಡುತ್ತದೆ. ಹಾಗಾಗಿ ಮನೆಯಲ್ಲಿ ತೆಂಗಿನಕಾಯಿ ಮೊಳಕೆ ಬಂದರೆ ಅದು ಶುಭ ಶಕುನ. ನೀವು ಅದನ್ನ ಪೂಜೆ ಮಾಡಿ ನಿಮ್ಮ ಮನೆಯ ಅಂಗಳದಲ್ಲಿ ಜಾಗ ಬಿದ್ದರೆ ಅಥವಾ ಜಮೀನಿನಲ್ಲಿ ಜಾಗ ಬಿದ್ದರೆ ನೀವು ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನ ನೆಟ್ಟು ಮರವಾಗಿ ಬೆಳೆಸಿ, ಇಲ್ಲದೆ ಹೋದರೆ ಯಾವುದಾದರೂ ದೇವಾಲಯಕ್ಕೆ ನೀಡಿ. ಅದು ಯಾವ ರೀತಿಯಾಗಿ ಸಮೃದ್ಧಿಯಾಗಿ ಬೆಳೆಯುತ್ತದೆಯೋ ಅದೇ ರೀತಿ ನಿಮ್ಮ ಮನೆಯು ಕೂಡ ಸಮೃದ್ಧವಾಗಿ ಬೆಳೆಯುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ತೆಂಗಿನಕಾಯಿ ಏನಾದರೂ ಬಿರುಕು ಬಿಟ್ಟರೆ ಅದು ಬಿಸಿಲಿನ ತಾಪಕ್ಕೆ ಬಿರುಕು ಬಿಟ್ಟಿರುತ್ತದೆ. ಅದರಿಂದ ಯಾವುದೇ ರೀತಿಯ ಕೆಟ್ಟ ಸೂಚನೆ ಆಗುವುದಿಲ್ಲ. ನೀವು ಹೆಚ್ಚು ದಿನಗಳ ಕಾಲ ತೆಂಗಿನಕಾಯಿಯನ್ನ ಕಲಶದಲ್ಲಿ ಇಡುವುದಾದರೆ ತೆಂಗಿನಕಾಯಿಯಲ್ಲಿ ಹೆಚ್ಚು ನಾರು ಇರುವಂತೆ ನೋಡಿಕೊಳ್ಳಿ. ನಾರನ್ನ ಹೆಚ್ಚಾಗಿ ತೆಗೆಯಬೇಡಿ. ಇದರಿಂದ ತೆಂಗಿನಕಾಯಿಗೆ ಯಾವುದೇ ತರಹದ ಉಷ್ಣಾಂಶ ತಗಲುವುದಿಲ್ಲ, ಅದು ಬಿರುಕು ಬಿಡುವುದಿಲ್ಲ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಬರುತ್ತೇನೆ. ಸರ್ವೇ ಜನ ಸುಖೀನೋ ಭವಂತು.